ನಾಲ್ಕು ಅಡಿ ಅಗಲ ಮಾಡಿ, ನಾಲ್ಕು ಅಡಿ ಸುತ್ತ ಬಲಗಾಲನ್ನು ಮಾಡ್ಕೊಳ್ಳಿ. ಒನ್ ಕೈಗಳ ಮೇಲೆ ಕಟ್ಟಿ, ಟೂ ಬಲಗಾಲ ಹತ್ರ ಬಲಗೈ ಬಂದ ಹೀಗೆ ಎಡಗೈಯನ್ನು ಮೇಲಕ್ಕೆತ್ತು ನೋಡಿ. ತೊಡೆಯ ಮೇಲೆ ಹೊಟ್ಟೆಯ ಭಾಗ ಕುಳಿತುಕೋಬೇಕು, ಕೈಗಳು ಹಿಂಗೆ ಎತ್ತಬೇಕು, ಉಸಿರಾಡಿಸ್ಬೇಕು. ನಿಧಾನ ಸುತ್ತಳುತ್ತ ವಿಶ್ರಾಂತಿ. ಎಡಗಾಲನ್ನು ಮಕ್ಕಳಿಗೆ ಕೈಗಳು ಎತ್ತಿ ಮೇಲಿಕ್ಕೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕತ್ತನ್ನು ಈ ಕಡೆ ತರಿಸ್ಬೇಕು. ಹೀಗೆ ಸರಿಸ್ಬೇಕು, ಧೀರ್ಘವಾಗಿ ಮುಖ ಪ್ರಸನ್ನವಾಗಿರ್ಬೇಕು, ಮುಖ ಆನಂದವಾಗಿರ್ಬೇಕು. ಆಸನ ಮಾಡುವಾಗ ನಗುಮುಖವಾಗಿರ್ಬೇಕು ಮುಖ. ನಿಧಾನ ಸುತ್ತಳುತ್ತ ಕಾಲುಗಳು ಜೋಡಿಸುತ್ತ ರಿಲ್ಯಾಕ್ಸ್. ಇದು ಒಬೆಸಿಟಿ ಅಂತ ಹೇಳ್ತೀವಿ. ಮತ್ತೆ ಹೊಟ್ಟೆ ಸಂಬಂಧಪಟ್ಟಾಗೆ ಮತ್ತೆ ಬೆನ್ನಿನ ನೋವು ಇರೋರು ಸ್ವಲ್ಪ ನಿಧಾನ ಮಾಡ್ಕೋಬೇಕು. ಏಕಾಗ್ರತೆ ಹೆಚ್ಚು ಮಾಡುತ್ತೆ, ಕಾಲಿನ ಸ್ನಾಯುಗಳಿಗೆ ಒಳ್ಳೆ ರಾಮಭಾನವಾಗಿದೆ. ಮತ್ತು 74,000 ನರ ನಾಡಿಗಳಲ್ಲಿ ಈ ಬಿಗಿತನ ಕೊಡುತ್ತದೆ. ಎರಡು ಲಾಭಕಾರದ ಆಸನಗಳು, ಒಂದೇ ಬೆನಿಫಿಟ್ ಇದೆ. ಆದರೆ ಪಾರ್ಶ್ವಕೋನಾಸನ ಮಾಡುವಾಗ ಅದರಲ್ಲಿ ಸಕ್ಕರೆ ಕಾಯಿಲೆಗೆ ಒಳ್ಳೆಯ ಲಾಭವಾಗಿದೆ. ಮುಂದಿನ ಆಸನ ಮಾಡೋಣ, ಉಡ್ಯಾನ ಬಂಧ ಅಂತ ಹೇಳ್ತೀವಿ. ಇದನ್ನು ಕಾಲುಗಳು ಒಂದಡಿ ಎತ್ಕೋಬೇಕು, ಹೀಗೆ ಬಂಧಕ್ರಿಯ ಅಂತ ಹೇಳ್ತೀವಿ. ನಾಟ್ ಆಸನಸ್ ಒಂದು ಕ್ರಿಯಾ, ಬಂಧಕ್ರಿಯ. ಮೊದಲಿಗೆ ಉಸಿರನ್ನು ಮೂಗಲಿ, ಉಸಿರನ್ನು ಮೂಗಲಿ ತಗೊಳುತ್ತಾ ಹೋಗಲಿ, ಮೂಗಲು ತಗೊಂಡು ಬಾಯಲ್ಲಿ ಬಿಟ್ಟು ಹೊಟ್ಟೆಯನ್ನು ಒಳಗೆ ಹಾಕೊಳ್ಳಿ. ಉಸಿರನ್ನು ತಗೊಳುತ್ತಾ ಎಷ್ಟಾಗುತ್ತೋ ಅಷ್ಟೊತ್ತು ಇರಬೇಕು ನಾವು. ಮೊದಲಿಗೆ ಮೂಗಲು ಸುತ್ತಕೊಂಡು ಬಾಯಲ್ಲಿ ಬಿಡಬೇಕು, ಬಿಟ್ಟ ತಕ್ಷಣ ಇಮಿಡಿಯೇಟ್ಲಿ ಹೊಟ್ಟೆಯನ್ನು ಒಳಗೆ ಹಾಕೊಂಡು ಉಸಿರನ್ನು ಕಟ್ಟಬೇಕು. ಮೂರು ಬಾರಿಯನ್ನು ಮಾಡೋಣ ಈ ಆಸನ. ಉಸಿರನ್ನು ತಗೊಳುತ್ತಾ ಉಸಿರನ್ನು ತಗೊಳುತ್ತಾ ಮೇಲೆ ಬನ್ನಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು ಉಸಿರನ್ನು ಕಟ್ಟಬೇಕು. ಖಾಲಿ ಮಾಡಿ ಉಸಿರು ಕಟ್ಟುವಾಗ ಹೊಟ್ಟೆಯನ್ನು ಆದಷ್ಟು ಒಳ ಭಾಗದಲ್ಲಿ ಎಳ್ಕೋಬೇಕು. ಅದನ್ನು ನಿಗಿತ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟೊತ್ತಿದ್ರೆ ಹೊಟ್ಟೆ ಸಂಬಂಧಪಟ್ಟದೆಲ್ಲ ಪ್ಯಾನ್ಕ್ರಿಯ, ಜಠರ ಎಲ್ಲ ಸ್ವಚ್ಛವಾಗುತ್ತೆ. ಜಠರ ಕ್ರಿಯ, ಪಿತ್ತಕೋಶ ಅಂಗಣ, ಪಿತ್ತ ಅಂಗಣಗಳಿಗೆ ಒಳ್ಳೆ ರಾಮಭಾನವಾಗಿದೆ. ಮತ್ತು ಕೆಲವರಿಗೆ ರಾತ್ರಿ ವೇಳೆಯಲ್ಲಿ ಮಲಗುವಾಗ ಹೊಟ್ಟೆ ನೋವು ಬರ್ತದೆ. ಕೆಲವರಿಗೆ ಮೇಲ್ಮುಖವಾಗಿ ಮಲ್ಕೊಂಡ್ರೆ ಅಂಥವರಿಗೆಲ್ಲ ಈ ಒಳ್ಳೆಯ ರಾಮಭಾನವಾಗಿದೆ. ಆನಂತರ ವಾಯುವಿನ ಹೊರಗಾಗುತ್ತೆ, ಹೊರಗಡೆ ಬಿಸಾಕ್ತದೆ ಕಾಲಿಗಳಿಗೆ. ನೆಕ್ಸ್ಟ್ ಕಾಲುಗಳು ಜೋಡಿಸ್ತದೆ, ದೀರ್ಘದ ಉಸಿರಾಟ. ರಿಲ್ಯಾಕ್ಸ್. ನೆಕ್ಸ್ಟ್ ಪ್ರಸಾಯಿತ ಪಾದಾಸನ ಎ ಮಾಡೋಣ. ಎ ಮತ್ತು ಬಿ ಮತ್ತು ಸಿ ಅನ್ನು ಮಾಡೋಣ. ಕೆಲವರು ಆದವರು ಮಾತ್ರ ಮಾಡಿ, ಮಿಕ್ಕರೆಲ್ಲ ಇಷ್ಟ ಆಗುತ್ತೋ ಅಷ್ಟು ಮಾತ್ರ ಮಾಡಬೇಕು. ಮಿನಿಮಮ್ ಕಾಲು ಮ್ಯಾಕ್ಸಿಮಮ್ ಅಗಲ ಮಾಡಬೇಕು. ಎಷ್ಟಾಗುತ್ತಷ್ಟು ಇಷ್ಟಾಗುತ್ತಷ್ಟು ಅಗಲ ಮಾಡಿ ಕಾಲನ್ನು. ಹೀಗೆ ಒನ್ ನಿಧಾನ ಉಸಿರಾಡ್ತಾ ಬರುತ್ತ. ಈ ಆಸನ ಮಾಡುವಾಗ ಬೆನ್ನಿನ ಭಾಗದಲ್ಲಿ ಒಳ್ಳೆ ಬೆಂಕಿತನ ಮಾಡುತ್ತದೆ, ಕಾಲಿನ ಸ್ನಾಯುಗಳಿಗೆಲ್ಲ ಒಳ್ಳೆ ರಾಮಭಾನವಾಗಿದೆ. ಮತ್ತು ಮಕ್ಕಳಲ್ಲಿ ಎಚ್ಚೆತ್ತು ಮಾಡಿಸ್ಬೇಕು ಇದನ್ನು, ಏಕಾಗ್ರತೆ ಹೆಚ್ಚು ಮಾಡುತ್ತೆ. ಉಸಿರನ್ನು ಬಿಡುತ್ತಾ ಉಸಿರನ್ನು ತಗೊಳುತ್ತಾ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೈಯಲ್ಲಿ ಕರ್ರು ಮತ್ತು ಕಾಡಿನ ಕರ್ರು ಒಂದೇ ರೈಲಲ್ಲಿ ಇಟ್ಟಿರಬೇಕಿದೆ. ಆದಷ್ಟು ತಲೆಯನ್ನು ಒಳಗೆ ಹಾಕ್ಬಂತೀವಿ.
ಕೈ ಉಸಿರನ್ನು ತಗೊಳುತ್ತಾ ನಿಧಾನವಾಗಿ ರಿಲ್ಯಾಕ್ಸ್. ಇವಾಗ ಪ್ರಸಾಯಿತ ಪಾದಾಸನ ಬಿ ಮಾಡೋಣ. ಇದು ಫಸ್ಟ್ ಮಾಡಿದ್ದೆ ಎ ಕ್ವೆಶನ್ ನಂಬರ್ ಒನ್. ನಂಬರ್ ಟೂ ಮಾಡೋಣ. ತಲೆಯನ್ನು ಮೇಲಕ್ಕೆತ್ತಿ ನಿಧಾನ ಉಸಿರನ್ನು ಬಿಡ್ತಾ ಐದು ಬಾರಿ ಉಸಿರಿಸ್ಬೇಕು. ನಿಮಗೆ ಉದಾಹರಣೆ ಸುತ್ತಮುತ್ತ ಸಂಪೂರ್ಣ ಹೀಗೆ ಇದು. ಆನಂತರ ಸ್ವಲ್ಪ ಕಾಲು ನೋವು ಬಂದರೆ ಸಂಪೂರ್ಣ ವಿಶ್ರಾಂತಿ ಬರಬೇಕು. ಮತ್ತೆ ಪುನಃ ಬನ್ನಿ ಸ್ವಲ್ಪ ಮಾಡಿ ಮತ್ತೆ ತಾಳಾಸನ ಸುತ್ತಿ ಬನ್ನಿ. ಆನಂತರ ಕಾಲುಗಳು ಮತ್ತೆ ಅಗಲ ಮಾಡ್ಕೊಳ್ತಾರೆ. ಪ್ರಸಾದ ಪಾದಾಸನ ಸಿ ಮಾಡೋಣ. ಎರಡು ಕೈಗಳು ಲಾಕ್ ಮಾಡಬೇಕು. ಹೀಗೆ ಎರಡು ಕೈನ ಹಿಂದೆ ತಗೊಳ್ಳಿ. ತಲೆಯನ್ನು ಮೇಲೆ ಕಟ್ಟಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೈಗಳು ಮೇಲೆ ಕಟ್ಟಿ ಮೆಲುಗೆ ಉಸಿರು ಬಿಡುತ್ತಾ ಸಂಪೂರ್ಣ ವಿಶ್ರಾಂತಿ ಪಡೆಯೋಣ. ಮತ್ತೆ ಕಾಲುಗಳು ನೋವು ಬಂದರೆ ಪುನಃ ಸಂಪೂರ್ಣ ವಿಶ್ರಾಂತಿ ಪಡೆಯೋಣ. ಇಲ್ಲಾಂದ್ರೆ ನಮ್ಮ ಕಾಲು ನೋವು ಬಂದಿಲ್ಲ ಅಂದರೆ ಈಗ ಮಾಡೋಣ. ಈಗ ಮತ್ತೆ ಕೈ ನಮಸ್ಕಾರ ಸುತ್ತಿ ಬರೋದು. ಕೈಯಿಂದ ಬೆನ್ನಿನ ಹಿಂಭಾಗದಲ್ಲಿ ಮೇಲೆ ಭಾಗದಲ್ಲಿ, ಯಾಕೆಂದರೆ ಈಗ ನೋಡಿಕೊಳ್ಳಿ ಕೈಗಳು ನೋಡಿ. ಈಗ ಇಟ್ಕೋಬೇಕು ಅಷ್ಟು ತಾಳಾಸನ ಸುತ್ತಿ ಬಂದ್ಬಿಡೋದು. ಹೀಗೆ ಎರಡು ಕೈಗಳನ್ನ ಹಿಂಗೆ ಇಟ್ಕೋಬೇಕು. ಕೈಗಳು ತಿಳಿಸ್ಕೊಬೇಕು. ಎರಡು ಕೈಯಿಂದ ಮೇಲೆ ಕಟ್ಟಿ ಹೀಗೆ ಎಷ್ಟಾದಷ್ಟು ಮೇಲೆ ಕಟ್ಟಬಹುದು. ಹೀಗೆ ಹೀಗೆ ತುತ್ತ ಕುಡಿ ತಲೆ ಎತ್ಬೇಕು. ಮೇಲ್ಗಡೆಯಿಂದ ತಲೆ ಎತ್ತುತ್ತ ನಿಧಾನವಾಗಿ ಕಾಲುಗಳು ಮತ್ತೆ ಮೆಕ್ಸಿಮಮ್ ಮುಗಿದ ಬಿಡಬೇಕು. ತಲೆ ಮೇಲೆ ಕಟ್ಟಿ ಉಸಿರು ಬಿಡುತ್ತಾ ನಿಧಾನ ತಲೆ ಅಂತ ಸಂಪೂರ್ಣ ವಿಶ್ರಾಂತಿ ಸುತ್ತಿ ಬನ್ನಿ. ಕಾಲು ಜೋಸು ಕೈಗಳು ಪಕ್ಕದಲ್ಲಿ ಕಾಲುಗಳು ಸ್ವಲ್ಪ ಅಷ್ಟ ಇಟ್ಕೊಳ್ಳಿ. ಹೀಗೆ ಮತ್ತೆ ಸಂಪೂರ್ಣ ವಿಶ್ರಾಂತಿಯನ್ನು ಪಡೆಯೋಣ.